ನೋಡ್ತಾ ಇದೀವಿ ನಾವೆಲ್ಲ ಕಡೆ ಸಂಘಟನೆ ಮಾಡ್ತಾ ಇದೀವಿ ಎಲ್ಲರಿಗೂ ಅಂತ ಕೆಲಸ ಇಲ್ಲ. ಇನ್ನು ನೋಡ್ರಿ ಅದ್ರ ಬಗ್ಗೆ ನನ್ನ ಸಂಖ್ಯೆ ಇವಾಗ ಹೇಳಕ್ ಹೋಗಲ್ಲ, ನಾನು ಹೋರಾಟ ಏನಲ್ಲ. ಯಾಕಂದ್ರೆ 4 ದಶಕಗಳಿಂದ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮೀಸಲಾತಿ ಆಗಬೇಕಂತೇಳಿ ಭಾಳ ದಿನಗಳ ಬೇಡಿಕೆ ಇದ್ದಂಥ ಟೈಮಲ್ಲಿ ಕೂಡ ನಮ್ಮ ಮುಖ್ಯಮಂತ್ರಿಗಳು ರಾಮ್ಲೋರು ಭಾಳಷ್ಟು ಸರಿ ಈ ಮೀಸಲಾತಿ ವಿಚಾರದಲ್ಲಿ ನಾನು ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ಭಾಳಷ್ಟು ಹಟವಾಗಿದ್ದೆ. ಹಟವಾಗಿದ್ದಂದ್ರಿಗಿನ ನನಗೆ ನಂಬಿಕೆ ಇತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ಮೀಸಲಾತಿ ಕೊಡುತ್ತೆ ಅನ್ನಂತ ನನಗೆ ವಿಶ್ವಾಸ ಇತ್ತು. ಅದಕ್ಕೋಸ್ಕರವಾಗಿ ನಾನು ಎಷ್ಟು ಮಂದಿ ಏನು ಮಾತಾಡಿದ್ರು ಕೂಡ ಇಡೀ ಜಗತ್ತೇ ಒಂದಾಗಿ ರಾಮ್ಲೋರು ಕೊಡ್ಸೋಕ್ಕಾಗಲ್ಲ, ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಅವರು ಸುಳ್ಳು ಹೇಳಿದಾರೆ, ಭಾಳಷ್ಟು ಮಂದಿಗೆ ತಲೆನೋವು ಬಂದಿದೆ, ಭಾಳಷ್ಟು ಮಂದಿಗೆ ಶುಗರ್ ಬಂದಿತ್ತು, ಭಾಳಷ್ಟು ಮಂದಿ ಏನೇನೋ ಬಂದಿತ್ತು, ಅವರೆಲ್ಲ ಕೂಡ ಅವ್ರಿಗೆ ಪಾಪ ಕಾದು 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 ಭಾಳಷ್ಟು ಸೇರಿದ್ದಲ್ಲಿ ಪರಿಶಿಷ್ಟ ಜಾತಿಗಳಿಗೆ 17% ಮೀಸಲಾತಿ ಕೊಡುವಂಥ ಕೆಲಸ ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಸರ್ಕಾರಕ್ಕೆ. ಇವತ್ತು ಏನಿದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಶಾಸಕರು, ಇವತ್ತು ನಮ್ಮ ಏನೇ ಮಾಡಿದ್ರು ನಮ್ಮ ಸರ್ಕಾರ ಇರ್ತದಲ್ಲ, ನಮ್ಮ ಹಿಂದ್ಗಡೆ ಭಾರತೀಯ ಜನತಾ ಪಾರ್ಟಿ ಇರುತ್ತೆ, ಸರ್ಕಾರದ ಹಿಂದ್ಗಡೆ ಮುಖ್ಯಮಂತ್ರಿಗಳ ಹಿಂದ್ಗಡೆ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಇರೋ ಕಾರಣ ಇವತ್ತು ಮೀಸಲಾತಿ ಕೊಡಿಸೋಂಥ ಕೆಲಸ ಮಾಡಿದ್ದೀವಿ. ಇದು ಕಾಂಗ್ರೆಸ್ಸು ಮೀಸಲಾತಿ ಕೊಡಲಾರ್ದಂಥ ಕೆಲಸ ಮಾಡಿತ್ತು. ಅದಕ್ಕೋಸ್ಕರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಒಂದಿನ ಇತ್ತು, ಇವತ್ತು BJP ಪಕ್ಷ ಅಂದ ತಕ್ಷಣ ಇಲ್ಲಪ್ಪ ಲಿಂಗಾಯತರ ಪಕ್ಷ ಬ್ರಾಹ್ಮಣರ ಪಕ್ಷ ಅಂತಿದ್ದರು. ಇವತ್ತು SC/ST ಕೂಡ ಇವತ್ತು ಮೀಸಲಾತಿಯನ್ನು ಕೊಡೋದ ಮೂಲಕ ಎಲ್ಲ ಜನರನ್ನು ಇವತ್ತು ಒಂದು ರೀತಿ ಜಸ್ಟಿಸ್ ಕೊಡೋಂಥ ಕೆಲಸ ಭಾರತೀಯ ಜನತಾ ನೋಡಿರಿ. ಅದರ ವಿಚಾರದಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿಯವರು, ನಾನು ಕೂಡ ನಿನ್ನೆ ರಾಯಚೂರು ಕಡೆ ಇದ್ದೆ, ಪತ್ರಿಕೆಯಲ್ಲಿ ನಾನು ಕೂಡ ನೋಡ್ತಾ ಇದ್ದೆ ಜನಾರ್ದನ್ ರೆಡ್ಡಿಯವರು ಈ ಥರ ಆಗಿದ್ದು ನಾವು ಮನವೊಲಿಸೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ನಮ್ಮ ನಾಯಕರು ಇದ್ದಾರೆ, ಅವ್ರಿಗೆ ಏನನ್ನ ಅಸಮಾಧಾನ ಆಗಿದ್ದರೆ ಎಲ್ಲನ್ನ ಅವ್ರಿಗೆ ಏನನ್ನ ಬೇಜಾರಾಗಿದ್ದರೆ ನಾವೆಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಮುಂಚೆಯಿಂದ ಕೂಡ ನಮ್ಮ ಪಕ್ಷದಲ್ಲಿ ಕಟ್ಟುವಂಥ ವಿಚಾರದಲ್ಲಿ ತುಂಬ ಒಂದು ರೀತಿ ಸಹಕಾರ ಅವರು ಕೊಡುಗೆ ಕೂಡ ಭಾಳಷ್ಟು ಇರೋ ಕಾರಣ ಇವತ್ತು ಮಾನಸಿಕವಾಗಿ ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದಾರೆ. ಹಂಗಾಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ಸೋಮಶೇಖರ ರೆಡ್ಡಿ ಅವರು MP ಅವರು ನಮ್ಮೆಲ್ಲ ಅವಳಿ ಜಿಲ್ಲೆಯ ಎಲ್ಲ ನಾಯಕರು ಹೋಗಿ ಹಿರಿಯರ ಹತ್ರ ಮಾತಾಡಬೇಕಾಗುತ್ತೆ. ಯಾಕಂದರೆ ರಾಮ್ಲು ತೀರ್ಮಾನ ಇದು ಅಂತಿಮ ತೀರ್ಮಾನ ಅಲ್ಲ. ಇವತ್ತು ಭಾಳಷ್ಟು ಮಂದಿ ಹಿರಿಯರಿದ್ದಾರೆ ಪಾರ್ಟಿಯಲ್ಲಿ, ಇದ್ರ ಬಗ್ಗೆ ನಾನು ಗಮನಕ್ಕೆ ತೊಗೊಂಡೋಗ್ತೀನಿ, ಹಿರಿಯರ ಗಮನಕ್ಕೆ ತೊಗೊಂಬಂದು ಜನಾರ್ದನ್ ರೆಡ್ಡಿ ಅವರೇನು ಸ್ವಲ್ಪ ಅಸಮಾಧಾನ ಆಗಿದೆ ಅವ್ರನ್ನ ನಾನು ಹೋಗಿ ಎದಕ್ಕೋಸ್ಕರ ಅಸಮಾಧಾನ ಆಗಿದೆ ಕೇಳಿ ತಮ್ಮ ಮತ್ತೆ ಪುನಃ ಉತ್ತರವನ್ನು ಕೊಡುವಂಥ ಕೆಲಸ.